ಅನುಭವದ ಹೊಡೆತವನ್ನು ಈ ಒಂದು ಕ್ರೀಡಾಂಗಣದಲ್ಲಿ ತೋರ್ಪಡಿಸಿ ಚೇತನ ಸೂರುಂಜೆ ನೈನ್ಟೀನ್ 13 ಆರು ಅಂಕಗಳ ವ್ಯತ್ಯಾಸದ ಮೇಲೆ 19-13 20-13 20-13 ಈ ಸರ್ವಿಸ್ ಹದಿನಾಲ್ಕು 20 ಆರು ಅಂಕಗಳ ಹಿನ್ನಡೆಯನ್ನ ಕಂಡಿರುವಂತಹ ಚೇತನ ಹದಿನೈದು 20 15-20 ಈ ಮುಂದಿನ ಪಂದ್ಯಾಟಗಳು ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಾಟಗಳಾಗಿರುತ್ತವೆ. ಬಲಾಢ್ಯ ತಂಡಗಳ ಮಧ್ಯೆ ಹೋರಾಟ. ಎಸ್, ಗುಡ್ ಶಾಟ್. ಈ ಹೊತ್ತಿನಲ್ಲೂ ಕೂಡ ಭರ್ಜರಿಯಾದ ಹೊಡೆತವನ್ನ ಸಿಡಿಸಿ 23-15 23-15 ಬುದ್ಧಿವಂತಿಕೆ. ಈ ಮಧ್ಯೆ ಮುಂದಿನ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ತಂಡಗಳ ಗಮನಕ್ಕೆ ರ್ಯಾಲಿ ಪಾಯಿಂಟ್ ಸಿಸ್ಟಮ್ನಲ್ಲಿ 15 ಅಂಕಗಳ ಬೆಸ್ಟ್ ಆಫ್ 3 ಸೆಟ್ಸ್ ಮ್ಯಾಚ್. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಕೊನೆಯ ಕರೆ ನೀಡುತ್ತಿದ್ದೇವೆ. ಕೆಸಿ ಫ್ರೆಂಡ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಕ್ಲಬ್ ಕುಲೈ, ತಮಗಿದು ಕೊನೆಯ ಕರೆ. ಹದಿನೆಂಟು 24 18-24 ಇದರೊಂದಿಗೆ 25-18 ಸಾಧನೆಯ ಮೇಲೆ ಜಯವನ್ನ ಸಾಧಿಸಿಕೊಂಡ ತಂಡ ಕಂಚಿನಡ್ಕ. ಕಂಚಿನಡ್ಕ ತಂಡ ಜಯವನ್ನ ಸಾಧಿಸಿಕೊಂಡು ಮುಂದಿನ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತನ್ನ ಪ್ರವೇಶವನ್ನು. ಎಸ್, ಈ ಪಂದ್ಯಾಟದ 15 ಅಂಕಗಳ ಬೆಸ್ಟ್ ಆಫ್ 3 ಸೆಟ್ಸ್. ಈ ಪಂದ್ಯಾಟದ ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸುವವರಿದ್ದಾರೆ. ಈ ನಾಡಿನಲ್ಲಿ ನಡೆಯುವಂತಹ ಬಹಳಷ್ಟು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ತೀರ್ಪುಗಾರರಾಗಿ ತನ್ನನ್ನು ಪರಿಚಯಿಸಿಕೊಂಡಿರುವಂತಹ ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು ಬೆಂಗಳೂರಿನಿಂದ ಆಗಮಿಸಿದ ಆನಂದ್ ರವರು, ಜೊತೆಯಲ್ಲಿ ಅವರೊಂದಿಗೆ ಸೆಕೆಂಡ್ ರೆಫ್ರಿ ರಾಜ್ಯ ಮಟ್ಟದ ತೀರ್ಪುಗಾರ ಆನಂದ್. ಪ್ರಧಾನ ವೇದಿಕೆಯ ಬಲಭಾಗದಲ್ಲಿರುವ ತಂಡವನ್ನ ಕೆಸಿ ಫ್ರೆಂಡ್ಸ್ ಅಂತಲೂ, ಎಡಭಾಗದ ತಂಡವನ್ನ ಎಸ್ ಸರ್ವಿಸ್ ನಲ್ಲಿ ಕೆಸಿ
ಸರ್ವಿಸ್ ಅನ್ನು ಉಳಿಸಿಕೊಂಡ ಕೆಸಿ 1-0 ಕೆಸಿ ಫ್ರೆಂಡ್ಸ್ 1-0 ಒಂದು ಒಂದರ ಸಮಬಲದ ಮೇಲೆ ಕುಳಾಯ್ 1-0 1-1 ಒಂದು ಒಂದರ ಸಮಬಲ ಯಶಸ್ವಿ ಆಟದ ಮೇಲೆ 2-1 ಕೆಸಿ ಫ್ರೆಂಡ್ಸ್ ಈಗೊಮ್ಮೆ 2-2 ಸಮಬಲದಲ್ಲಿ ಸರ್ವಿಸ್ ಮಂಗಳಕ್ಕೆ ಕುಳಾಯ್ ವಿದ್ಯಾನಗರ ಸ್ಪೋರ್ಟ್ಸ್ ಕ್ಲಬ್ ಕುಳಾಯ್ ಇವರ ಸಾರಥ್ಯದಲ್ಲಿ ನಡೆಯುತ್ತಿರುವಂತಹ ಹೊನಲು ಬೆಳಕಿನ ಅಂತಾರಾಜ್ಯ ಮಟ್ಟದ ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಾಟ ನಾಲ್ಕು ಮೂರರ ಸಾಧನೆ ಕೆಸಿ ಸರ್ವಿಸ್ನಲ್ಲಿ ಅಶ್ವಲ್ ಜಾಣ್ಮೆಯ ಮೂಲಕವಾಗಿ ಸರ್ವಿಸ್ ಇದೀಗ ಕುಳಾಯಿಗೆ ಫೋಯಿಚ್ ಫೈವ್ 4 ಒಂದು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡ ಫ್ರೆಂಡ್ಸ್ ಕುಳಾಯ್ ಐದು ಐದರ ಸಮಬಲದಲ್ಲಿ ಆರು ಐದು 6-5 ಫ್ರೆಂಡ್ಸ್ ಕ್ಲಬ್ ಕುಳಾಯಿ 6-5 ಸಾಧನೆಯಲ್ಲಿ ಸೆವೆನ್ 5 ಎರಡಂಕದ ಮುನ್ನಡೆಯನ್ನು ಸಾಧಿಸಿಕೊಂಡು ಏಳನೆಯ ಸರ್ವಿಸ್ನಲ್ಲಿ ಫ್ರೆಂಡ್ಸ್ ಕ್ಲಬ್ ಕುಳಾಯ್ ಸಿಕ್ಸ್ 7 7-7 ಸಮಬಲದಲ್ಲಿ 7-8 ನೌ 8-7 ಅಶ್ವಲ್ ಸರ್ವಿಸ್ ಮಂಗಳಕ್ಕೆ ಮತ್ತೆ 8 ಕೂಡ ಸಮಬಲವನ್ನು ಪ್ರತಿಯೊಂದು ಅಂಕದಲ್ಲೂ ಸಮಬಲವನ್ನು ಕಾಯ್ದುಕೊಳ್ಳುತ್ತಿರುವ ಈ ತಂಡಗಳು ನೈನ್ 8 9-8
ಮತ್ತೆ ಒಂಬತ್ತರಲ್ಲೂ ಸಮಬಲ. 9-8 ಒಂಬತ್ತರಲ್ಲೂ ಕೂಡ ಸಮಬಲದ ಕಾದಾಟವನ್ನ. ಕರ್ನಾಟಕ ಸರ್ಕಾರದ ಕ್ರೀಡಾ ಸಚಿವರಾಗಿ ಸನ್ಮಾನ್ಯ ಪ್ರಮೋದ್ ಮಧುರಾಜ್. ಹೊಸ ಕ್ರೀಡಾ ನೀತಿ ನಿಯಮಗಳ ಮೇಲೆ ಕ್ರೀಡೆಗಳಿಗೆ ಬಹಳವಾದ ಪ್ರೋತ್ಸಾಹವನ್ನು. ಇಲೆವೆನ್ ಟೆನ್ ಟ್ವೆಲ್ ಟೆನ್ ಟ್ವೆಲ್ ಟೆನ್ ಈ ಒಂದು ನಮ್ಮೆಲ್ಲ ಚಟುವಟಿಕೆಗಳನ್ನ ದೃಶ್ಯ ಮಾಧ್ಯಮದಲ್ಲಿ ಬಿತ್ತರಿಸುವ ವ್ಯವಸ್ಥೆ ಕುಡ್ಲಾ ಟೈಮ್ಸ್ ಲೈವ್ ಡಾಟ್ ಕಾಮ್ನಲ್ಲಿ ಈ ಪಂದ್ಯಾಟದ ನೇರ ಪ್ರಸಾರ. 13-10 ಪಂದ್ಯಾಟ ಮುನ್ನಡೆಯುತ್ತಿದ್ದು ಮೊದಲ ಸೆಟ್ನಲ್ಲಿ ಈವರೆಗೆ ಮೂರು ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತಹ ಫ್ರೆಂಡ್ಸ್ ಕ್ಲಬ್ ಕುಳಾಯಿ 13 ಅಂಕದ ಸಾಧನೆಯಲ್ಲಿದೆ. 10 ಅಂಕದ ಸಾಧನೆಯಲ್ಲಿ ತಮ್ಮನ್ನು ಪರಿಚಯಿಸಿಕೊಳ್ಳುತ್ತಿರುವಂತಹ ತಂಡ ಕೆಸಿ ಫ್ರೆಂಡ್ಸ್. ಉತ್ತಮ ಹೊಡೆತ 14-11 14-11 ಸೆಟ್ ಪಾಯಿಂಟ್ ಸೆಟ್ ಪಾಯಿಂಟ್ ಟ್ವೆಲ್ 14 ಇದರೊಂದಿಗೆ 15-12 ಮೊದಲ ಸೆಟ್ಟನ್ನು ಜಯಿಸಿಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಕುಳಾಯಿ. ಕ್ವಾರ್ಟರ್ ಫೈನಲ್ನ ದ್ವಿತೀಯ ಪಂದ್ಯಾಟಕ್ಕೆ ಕರೆ ನೀಡುತ್ತಿದ್ದೇವೆ. ಖತ್ರಿ ಫ್ರೆಂಡ್ಸ್ ವಿರುದ್ಧವಾಗಿ ಮಂಗಲ ಫ್ರೆಂಡ್ಸ್ಗೆ ಎರಡೂ ತಂಡಗಳು ತಮ್ಮ ಸಿದ್ಧತೆಯಲ್ಲಿ ತೊಡಗಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಇರುವಿಕೆಯನ್ನು ತಿಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಅಂಗಣವನ್ನು ಬದಲಿಸಿಕೊಂಡಿರುವಂತಹ ಆಟಗಾರರನ್ನು ಮತ್ತೆ ಒಳಭಾಗಕ್ಕೆ ಆಮಂತ್ರಿಸಿಕೊಂಡು ದ್ವಿತೀಯ ಸೆಟ್ 15 ಅಂಕಗಳ ಬೆಸ್ಟ್ ಆಫ್ 3 ಸೆಟ್ನಲ್ಲಿ ಇದು ದ್ವಿತೀಯ ಸೆಟ್. ಮೊದಲ ಸೆಟ್ಟನ್ನು ಈಗಾಗಲೇ ಫ್ರೆಂಡ್ಸ್ ಕ್ಲಬ್ ಕುಳಾಯಿ ತಮ್ಮದಾಗಿಸಿಕೊಂಡಿದೆ. ಸ್ಟಾರ್ಟ್ ಸೆಕೆಂಡ್ ಸೆಟ್ ಪಾಸ್ ಆಫ್ ಒಂದು ಶೂನ್ಯದ ಮೇಲೆ ಸರ್ವಿಸ್ ನಲ್ಲಿ ಕೆಸಿ ಫ್ರೆಂಡ್ಸ್. ಬಲವಾದ ತಡೆಯನ್ನು ಒಡ್ಡುವುದರ ಮೂಲಕವಾಗಿ ಸರ್ವಿಸ್ ಅನ್ನು ತಮ್ಮಲ್ಲಿ ಉಳಿಸಿಕೊಂಡು 2-0 3-0 3-0
4-0 ನಾಲ್ಕು ಶೂನ್ಯ ರಿಸಾಮ್ ರಿಸಾಮ್ ಬಾಲ್ ಬಾಯ್ಸ್ ನಿಮ್ಮ ಸೇವೆಯನ್ನ ಕೊಂಡಾಡಿಕೊಂಡಿದ್ದೇವೆ. ಒನ್ ಫೋ ಖಾತೆಯನ್ನ ಪ್ರಾರಂಭಿಸಿಕೊಂಡ ತಂಡ ಕುಳಾಯ್ ಟೂ ಫೋ ಎರಡು ನಾಲ್ಕು ಟೂ ಫೋ ಅಲ್ಲಿಂದ ಅಲ್ಲಿಗೆ ಜಿಗಿತ ಹೊಡೆತ ತಂತ್ರಕ ಯಶಸ್ಸು ಐದು ಎರಡು ಮೂರಂಕದ ಮುನ್ನಡೆಯ ಮೇಲೆ ಕೆಸಿ ಫ್ರೆಂಡ್ಸ್ ತ್ರೀ ಫೈವ್ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಕೊನೆಯ ಕರೆಯ ನೀಡುತ್ತಿದ್ದೇವೆ. ಕದ್ರಿ ಫ್ರೆಂಡ್ಸ್ ವಿರುದ್ಧವಾಗಿ ಮಂಗಲ ಫ್ರೆಂಡ್ಸ್ ಎ ಫೋ ಏಟ್ ನಾಲ್ಕು ಎಂಟು ಆರು ಸಿಕ್ಸ್ ಸಾರಿ ಆರು ಸೆವೆನ್ ಫೋರ್ ಏಳು ನಾಲ್ಕರ ಸಾಧನೆ ಸೆವೆನ್ ಫೋರ್ ಜಾಣ್ಮೆ ಬುದ್ಧಿವಂತಿಕೆ ಫೈವ್ ಸೆವೆನ್ ಏಟ್ ಸಿಕ್ಸ್ ಏಟ್ ಫೈವ್ ಎಂಟು ಐದರ ಸಾಧನೆ ಏಟ್ ಫೈವ್ ಓ ಇದು ಅದೃಷ್ಟ ಇದು ಲಕ್ಕಿ ಸೆವೆನ್ ಏಟ್ ಏಳು ಎಂಟರ ಸಾಧನೆ ಸೆವೆನ್ ಏಟ್ ಮತ್ತೆ ಎಂಟರಲ್ಲೂ ಕೂಡ ಸಮಬಲದ ಕಾದಾಟವನ್ನ ಏಟ್ ಈಚ್ ಫ್ರೆಂಡ್ಸ್ ತಮಗೆ ಕೊನೆಯ ಕರೆ ನೀಡುತ್ತಿದ್ದಾವೆ. ನೈನ್ ಏಟ್ ಕೊಂಚ ಕಾಲದ ವಿಶ್ರಾಂತಿಯನ್ನು ಕೇಳಿಕೊಳ್ಳಲಾಗಿದ್ದು ಹತ್ತು ಎಂಟರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಐದು ಅಂಕಗಳ
ಅವಶ್ಯಕತೆ ಇದೆ ಸೆಟ್ ಮುಗಿಯುವುದಕ್ಕೆ. ಇಲೆವೆನ್ ಏಟ್ ಚೇತರಿಸಿಕೊಂಡಿರುವಂತಹ ಫ್ರೆಂಡ್ಸ್ ಕ್ಲಬ್ ಕುಳಾಯಿ ಇಲೆವೆನ್ ಏಟ್ ಇಲೆವೆನ್ ಏಟ್ ನಿರ್ಣಾಯಕ ಪೀಠದ ಮೇಲೆ ಬೆಂಗಳೂರಿನಿಂದ ಆಗಮಿಸಿರುವ ರಾಷ್ಟ್ರೀಯ ತೀರ್ಪುಗಾರರಾದ ಸರ್ ಆನಂದ್ ರವರು, ಎನ್ಎಂಪೇಟಿಕೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವಾಲಿಬಾಲಿನ ರಾಜ್ಯ ತೀರ್ಪುಗಾರರಾಗಿರುವ ಆನಂದ್ ರವರು, ಎನ್ಐಟಿಕೆಯ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ದೈಹಿಕ ಶಿಕ್ಷಣದ ಸಾಧನೆಯ ಆಧಾರದ ಮೇಲೆ ಡಾಕ್ಟರೇಟ್ ಗೌರವಕ್ಕೆ ಪಾತ್ರರಾಗಿರುವ ಡಾಕ್ಟರ್ ಮನೋಜ್ ಪಂದ್ಯಾಟದಲ್ಲಿ ನಿರ್ಣಾಯಕರಾಗಿ ಸಹಕರಿಸುತ್ತಿದ್ದು, ತರ್ಟೀನ್ ಟೆನ್ ಟೆನ್ ಮ್ಯಾಚ್ ಪಾಯಿಂಟ್ ಫೋರ್ಟೀನ್ ಟೆನ್ ಇಲೆವೆನ್ ಫೋರ್ಟೀನ್ ಓಹೋ ಖಾಲಿ ಜಾಗಕ್ಕೆ ಚೆಂಡನ್ನು ಎಸೆದು ತನ್ಮೂಲಕವಾಗಿ ವಿಜಯವನ್ನು ಸಾಧಿಸಿಕೊಂಡಿರುವಂತಹ ನಮ್ಮ ಹೆಮ್ಮೆಯ ತಂಡ ಇದುವೇ ಫ್ರೆಂಡ್ಸ್ ಕ್ಲಬ್ ಕುಳಾಯಿ. ಈ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕೆಸಿ ಫ್ರೆಂಡ್ಸ್ ತಂಡಕ್ಕೂ ಕೂಡ ನಮ್ಮ ಒಲವಿನ ವಂದನೆಗಳು. ಅಂಕಣದ ಒಳಭಾಗದಲ್ಲಿ ಇದೀಗ ಕಂಡುಕೊಳ್ಳಿರುವಂತಹ ಎರಡು ತಂಡ ಕದ್ರಿ ಫ್ರೆಂಡ್ಸ್ ಹಾಗೂ ಮಂಗಲ ಈ ತಂಡ, ಎರಡು ತಂಡಗಳು ಅಂಕಣದ ಒಳಭಾಗವನ್ನು ತಮ್ಮ ಇರುವಿಕೆಯನ್ನು ತಿಳಿಸಿಕೊಡ್ತಾ ಇದೆ. ಅದೇ ರೀತಿ ಮುಂದಿನ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇದೀಗ ಪ್ರಾರಂಭವಾಗಲಿಕ್ಕಿದೆ. ಎಸಿ ಸದ್ದು, ಒಳಭಾಗಕ್ಕೆ ಬರುವ ಸುದ್ದಿಯ ಸದ್ದು. ಪ್ರಧಾನ ವೇದಿಕೆಯ ಬಲಭಾಗದಲ್ಲಿ ಕದ್ರಿ ಫ್ರೆಂಡ್ಸ್, ಎಡಭಾಗದಲ್ಲಿ ಮಂಗಳ ಫ್ರೆಂಡ್ಸ್. ಈ ಎರಡೂ ಕೂಡ ಬಲಿಷ್ಠವಾದ ತಂಡಗಳೇ. ಮಂಗಳ ಫ್ರೆಂಡ್ಸ್ನಲ್ಲಿ ನಾಲ್ಕು ಕ್ರಮಾಂಕದ ಮೇಲೆ ಕಿರಿಯರ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಜ್ಯ ತಂಡವನ್ನು ಮುನ್ನಡೆಸಿದ ಟೀಮ್ ಕ್ಯಾಪ್ಟನ್, ಕರ್ನಾಟಕ ತಂಡದ ಟೀಮ್ ಕ್ಯಾಪ್ಟನ್ ಅನುಷ್ ಒಂದೆಡೆಯಲ್ಲಿದ್ದಾರೆ. ಈ ವರ್ಷದಲ್ಲಿ ಕರ್ನಾಟಕದ ಅತ್ಯುಚ್ಚ ಕ್ರೀಡಾ ಪ್ರಶಸ್ತಿ ಏಕಲವ್ಯವನ್ನು ಮುಡಿಗೇರಿಸಿಕೊಂಡ ಅನೂಪ್ ಡಿ ಕಾಸ್ಟ್ ಕದ್ರಿ ಫ್ರೆಂಡ್ಸ್ ತಂಡದಲ್ಲಿ ತಮ್ಮನ್ನು ಪರಿಚಯಿಸಿಕೊಂಡಿದ್ದಾರೆ. ಮೊದಲ ಸರ್ವಿಸ್ ಮಂಗಳ. ಜಾಳಿಗೆಯ ಸ್ಪರ್ಶ, ನೆಟ್ ಟಚ್, ಯಶಸ್ವಿ ಹೊಡೆತ. ನಾಲ್ಕು ಕ್ರಮಾಂಕದ ಅನೋಶ್ ಪ್ರೇಕ್ಷಕ ಬಂಧುಗಳಿಂದ ಚಪ್ಪಾಳೆಯನ್ನು ಪಡೆದುಕೊಂಡು ಎಸ್ ಎರಡು ಒಂದರ ಸಾಧನೆ ಕದ್ರಿ. ಟೂ ಒನ್ ಕ್ರೀಡಾಭಿಮಾನಿ ಬಂಧುಗಳೇ, ಮುಂದಿನ ಸೆಮಿಫೈನಲ್ ಪಂದ್ಯಾಟ ಬಲಾಢ್ಯ
ಅತಿ ಬಲಾಢ್ಯ ತಂಡಗಳ ಮಧ್ಯೆ ಕ್ವಾರ್ಟರ್ ಫೈನಲ್ ಹಂತದ ದ್ವಿತೀಯ ಪಂದ್ಯಾಟದಲ್ಲಿ ನಾವಿದ್ದೇವೆ. ಮುಂದೆ ಸೆಮಿಫೈನಲ್ ಪಂದ್ಯಾಟ ಬಲಿಷ್ಠ ತಂಡಗಳ ಮಧ್ಯೆ ನಡೀಲಿಕ್ಕಿದೆ. ಪ್ರೇಕ್ಷಕ ಬಂಧುಗಳನ್ನು ತುದಿಗಾಲಲ್ಲಿ ನಿಲ್ಲಿಸಬಲ್ಲ ಪಂದ್ಯ. ಮೂರು ಎರಡು, ತ್ರೀ ಟು, ಸಾರಿ ಫೋರ್ ಟು. ಫೈವ್ ಟು, ಫೈವ್ ಟು. ಆಗುತ್ತೆ, ಆಗೋದಿಲ್ಲ ಎಂದು ಕೈಕಟ್ಟಿ ಕುಳಿತಿದ್ದರೆ ಬ್ರಿಟಿಷರನ್ನು ಈ ನಾಡಿನಿಂದ ಓಡಿಸುವುದಕ್ಕೆ ಸಾಧ್ಯ ಆಗುತ್ತಿತ್ತೆ. ತ್ರೀ ಫೈವ್, ಸಿಕ್ಸ್ ತ್ರೀ. ಆರು ಮೂರರ ಸಾಧನೆಯ ಮೇಲೆ ಕದ್ರಿ, ಮಂಗಳ ಫ್ರೆಂಡ್ಸಿನ ಮೇಲೆ ಅನು. ಸರ್ವಿಸ್ ಮಂಗಳಕ್ಕೆ ಮತ್ತೆ ಎಳೆಯ ಪ್ರಾಯದ ಕ್ರೀಡಾ ತಾರೆಗಳ ಭರ್ಜರಿ ಹೊಡೆತ. ಮುಂಬರುವ ದಿನಗಳಲ್ಲಿ ಏಕಲವ್ಯ ಅರ್ಜುನರಾಗುವ ಕನಸು. ಆ ನಿಟ್ಟಿನಲ್ಲಿ ವಿದ್ಯಾನಗರದಲ್ಲಿ ತಮ್ಮ ಕ್ರೀಡಾ ಹೆಜ್ಜೆಯನ್ನು ಅಚ್ಚೊತ್ತುತ್ತಿರುವ ಈ ತಾರೆಗಳು ಸೆವೆನ್ ಫೋರ್, ಏಳು ನಾಲ್ಕು. ಬಲು ಅನುಭವದ ಆಧಾರದ ಮೇಲೆ ಯಶಸ್ವಿ ವಾಲಿಬಾಲ್ ಪಂದ್ಯಾಟದ ಆಯೋಜನೆಯಲ್ಲಿ ವಿದ್ಯಾನಗರ ಸ್ಪೋರ್ಟ್ಸ್ ಕ್ಲಬ್ ಕುಳಾಯಿ ಸಂಘಟನೆಯ ಗೌರವಾಧ್ಯಕ್ಷರಾಗಿ ಶ್ರೀಯುತ ನಾಗೇಶ್ ಕುಲಾಲ್, ಸಂಘಟನೆಯ ಅಧ್ಯಕ್ಷರಾಗಿ ಸನ್ಮಾನ್ಯ ಮನೋಜ್, ಏಟ್ ಫೈವ್. ಮೂರಂಕದ ಮುನ್ನಡೆಯನ್ನು ಸಾಧಿಸಿಕೊಂಡು ಎಂಟನೆಯ ಸರ್ವಿಸ್ ಅನ್ನು. ಸಿಕ್ಸ್ ಏಟ್, ಆರು ಎಂಟು, ಸಿಕ್ಸ್ ಏಟ್. ಮಂಗಳ ಸರ್ವಿಸ್ನಲ್ಲಿ ಕುಡ್ಲಾ ಟೈಮ್ಸ್ ಲೈವ್ ಡಾಟ್ ಕಾಮ್ನಲ್ಲಿ ನೇರ ಪ್ರಸಾರ. ಎಂಟು ಎಂಟರ ಸಮಬಲ. ಎರಡು ತಂಡಗಳು ಕೂಡ ಬಲಿಷ್ಠವಾದ ತಂಡಗಳೇ. ನೈನ್ ಏಟ್ ಕದ್ರಿ ಸರ್ವಿಸ್ನಲ್ಲಿ. ಒಂಬತ್ತು ಎಂಟರ ಸಾಧನೆಯ ಮೇಲೆ ಎಂಟು ಕ್ರಮಾಂಕದ ಆಟಗಾರ ಸರ್ವಿಸ್ ಸಂಘಕ್ಕೆ ಕದ್ರಿ. ನೈನ್ ಏಟ್,